ಪ್ರತಿ ತಿಂಗಳು ಪ್ರತಿ ವರ್ಷ ನಾವು ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸ್ತೀವಿ. ಇದು ಒಂದು ಸಾಂಸ್ಕೃತಿಕ ಕ್ರೀಡೆ, ನಮ್ಮ ಭಾರತದ ಕ್ರೀಡೆ ಆಗಿರೋದ್ರಿಂದ ಇದು ಹಳಸಿ ಹೋಗ್ಬಾರ್ದು ಅಂತ ಹೇಳಿ ನಾವು ಈ ಒಂದು ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು. ಮತ್ತೆ ಮಕ್ಕಳಲ್ಲಿ ಮತ್ತೆ ಎಲ್ಲರಲ್ಲೂ ಇಡೀ ಬೆಂಗಳೂರಿನಲ್ಲಿ ಈಗ ಏನು ಅಪರಾಧ ಜಾಸ್ತಿ ಆಗ್ತಾ ಇದೆ, ಆ ಒಂದು ವಿಷಯವನ್ನ ಇಟ್ಕೊಂಡು ಎಲ್ಲರಲ್ಲೂ ಒಂದು ಆತ್ಮವಿಶ್ವಾಸ ಹೆಚ್ಚಿಸಬೇಕು, ಮತ್ತೆ ಅವರಲ್ಲಿ ಒಂದು ಸೆಲ್ಫ್ ಡಿಫೆನ್ಸ್ ಬೆಳಿಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ. ಸೊ ಕಲಹರಿಯಿಂದ ಇದೆಲ್ಲ ಒಂದು ಏನು ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು, ಟೈಕ್ವಾಂಡೋ ಆಗಿರ್ಬೋದು, ಕರಾಟೆ ಆಗಿರ್ಬೋದು, ಎಲ್ಲ ಬಂದಿರುವಂತದ್ದು. ಸೊ ಇವತ್ತಿನ ದಿನ ಎಲ್ಲರಿಗೂ ಒಂದು ಒಂದು ಇತ್ತೀಚಿನ ಪೀಳಿಗೆಯವರಿಗೆಲ್ಲ ಒಂದು ಅವೇರ್ನೆಸ್ ಮೂಡಿಸುವಂತ ಒಂದು ಯೋಜನೆ ಅನ್ಕೊಂಡಿದ್ದಾರೆ. ಸೊ ಒಳ್ಳೆ ಇನಿಷಿಯೇಟಿವ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.